ಇನ್ನೊಮ್ಮೆ ಅವರು ತಿರುಪತಿಗೆ ಬಂದಾಗ ಬೆಟ್ಟವನ್ನು ಹತ್ತಬೇಕಾದರೆ ಹತ್ತೇ ಹೋಗುವ ಕಾಲ, ಹತ್ತುವ ಒಂದು ಸುಳಾದಿಯನ್ನು ಮಾಡ್ಯಾರ. 100 ಮೆಟ್ಟಲು ಹತ್ತಿದ ಮೇಲೆ ಒಂದು 10 ನಿಮಿಷ ಸುಧಾರಿಸ್ಕೊಳ್ಳಿ ಅಂತಾರೆ. ಅದು ಮತ್ತೆ ಹರಟೋದಲ್ಲ, ಯೋ ಯಾಕಾನ ಹತ್ತುತ್ತೀನಿ ಅಂದ್ಕೊಂಡೋಪ್ಪ ಏನಾಗತ್ತೋ ಇದಲ್ಲಂತ. ಒಬ್ಬರು ದೇವರ ವಾರ್ತೆಯನ್ನು ಹೇಳೋದು, ಇವರು ಕೇಳೋದು, ಆದಮೇಲೆ ಮತ್ತೆ 100 ಮೆಟ್ಟಲನ್ನು ಹತ್ತೋದು. ಹೀಗೆ ಅದು ಪಾತ್ರರ ಜೊತೆಯಲ್ಲಿ ಯಾತ್ರೆಯನ್ನು ಮಾಡಿದರೆ ಇದೆಲ್ಲ ಸಾಧ್ಯ ಇದೆ. ಅದರಲ್ಲೂ ಗಾಳಿಗೋಪುರ ಹತ್ತೋದ್ರಲ್ಲಿ ಇದ್ದ ಗಾಳಿ ಎಲ್ಲ ಆಚೆ ಬರ್ತಾ ಇರುತ್ತದೆ. ಇಷ್ಟಿಷ್ಟು ಹತ್ರ ಇದೆ ಮೆಟ್ಟಲು. ಒಂದು ಅನೇಕ ಜನ ಶಿಷ್ಯರು ವಿಜಯದಾಸರ ಜೊತೆಯಲ್ಲೇ ಬರೋರು. ಅವರ ಜೊತೆಯಲ್ಲಿ ಇನ್ನೊಂದು ಒಂದು 20 ಜನರ ಗುಂಪು ಅವರು ಜೊತೆಗೆ ಬರ್ತಾ ಇದ್ದಾರೆ. ವಿಜಯದಾಸರು ಅಲ್ಲಲ್ಲೇ ನಿಲ್ಲೋದು, ಹರಿಕಥೆಯನ್ನು ಮಾಡೋದು, ಮುಂದೆ ಬರೋದು. ಈ ಸಂದರ್ಭದಲ್ಲಿ ಒಬ್ಬ ಅವರ ಗುಂಪಿನಲ್ಲೇ ಇದ್ದ ಒಬ್ಬ ಶಿಷ್ಯ, ತುಂಬ ಅವರ ಸೇವೆಯನ್ನು ಮಾಡೋನು, ಬಂದು ದಾಸರ ಕಾಲು ಹಿಡ್ಕೊಂಡ. ದಾಸರೇ, ನಿಮ್ಮಿಂದ ನನಗೊಂದು ಉಪಕಾರ ಆಗಬೇಕು. ಏನು ಕೇಳಪ್ಪ? ಶ್ರೀನಿವಾಸನ ದರ್ಶನ ಮಾಡ್ತಾ ಇದ್ದೀವಿ, ಅವನ ದರ್ಶನ ಮಾಡಿದವ್ರಿಗೆಲ್ಲ ಕಲ್ಯಾಣ ಆಗತ್ತೆ, ಮದುವೆ ಮಾಡಿಕೊಂಡಿದ್ದೇ ನಮ್ಮ ಸಲುವಾಗಿ ಅಂತೀರಿ, ನನಗೂ ಮದುವೆ ಬೇಕು, ಮಾಡ್ಕೋಪ್ಪ ಅಂದರು. ಮಾಡ್ಕೊಂಡು ನೀವು ಅಂತೀರಿ, ಹೆಣ್ಣು ಕೊಡೋನು ಯಾರು, ಕೊಟ್ಟ ಮೇಲೆ ಅವಳನ್ನು ಸಾಕಲಿಕ್ಕೆ ನಂಗೆ ಹಣ ಬೇಕಲ್ಲ. ಈಗ ನಿಂಗೆ ಏನು ಬೇಕು ಹೇಳು, ಮದುವೆ ಬೇಕೋ ಹೆಣ್ಣು ಬೇಕೋ ಹಣ ಬೇಕೋ? ಎಲ್ಲ ಬೇಕು, ಮೊದಲು ಹಣ ಬೇಕು ಅಂದ. ಅಲ್ಲೋ ಎಲ್ಲೋ ಬೆಟ್ಟ ಹತ್ತೋ ಕಾಲಕ್ಕೆ ನೀವು ಕೇಳಿದ್ರೆ ನೀವೇನು ಬೇಕಾದ್ರೂ ಕೊಡ್ತೀರಿ, ಕೇಳಬೇಕು ಅಂತ ಅನ್ನಿಸ್ತು. ಕೇಳಿದೆ, ಆಯ್ತು ನಿಲ್ಲು ಅಂಥೇಳಿ ಒಂದು 10 ನಿಮಿಷ ಕೈ ಮುಗಿದು ದೇವರನ್ನೇನೋ ಪ್ರಾರ್ಥನೆ ಮಾಡಿದ್ರು. ಒಂದು ಒಳ್ಳೆ ನವರತ್ನದ ಹಾರವನ್ನು ಕೊಟ್ಟರು ಅವನಿಗೆ. ಅದೇ ನೋಡಿದ್ರ, ನೀವು ಎಲ್ಲ ಏನು ಬೇಕಾದ್ರೂ ಕೊಡ್ತೀರಿ, ಸರಿ ಹೋಗಿ ಬಾ, ಇದು ತುಂಬ ಬೆಲೆ ಬಾಳೋದು, ಇದನ್ನು ನಿನ್ನ ಜೀವನಕ್ಕೆ ಯಾರಿಗಾದರೂ ಮಾರಿ ಬಳಸ್ಕೋಬೇಕಾದಷ್ಟು ಹಣ ಬರುತ್ತೆ, ಅಪವ್ಯಯ ಮಾಡಬೇಡ ಅಂದರು. ಹಾಗೆ ಆಗಲಿ ಸ್ವಾಮಿ ಅಂತ ಅಂದ. ಆಯಿತು, ತಿರುಪತಿಯ ತಿಮ್ಮಪ್ಪನ ದರ್ಶನ ಎಲ್ಲ ಆಯಿತು. ಇವರ ಜೊತೆಯಲ್ಲಿ ಬಂದವರು ಒಂದು 20 ಜನ, ಎರಡು ದೊಡ್ಡ ಪೆಟ್ಟಿಗೆ, ಅದರ ತುಂಬ ವಜ್ರ ವೈಢೂರ್ಯ ಬೆಳ್ಳಿ ಬಂಗಾರ ಎಲ್ಲವನ್ನು ತೆಗೆದುಕೊಂಡು ಬಂದು ಶ್ರೀನಿವಾಸನಿಗೆ ಅರ್ಪಣೆ ಮಾಡ್ಯಾರ. ಅಲ್ಲಿ ಏನೇನಿತ್ತೋ ಎಲ್ಲವನ್ನ ಲಿಸ್ಟ್ ಮಾಡಿ ತೆಗೆದುಕೊಳ್ಳೋರು, ಇದು ಬಂದಿದೆ, ಇದು ಬಂದಿದೆ, ಇದು ಬಂದಿದೆ, ಇದು ಬಂದಿದೆ, ಎಲ್ಲವನ್ನ ನೋಡಿ ದಾಖಲು ಮಾಡಿ ಮೊಹರ್ ಹಾಕಿ ಕೊಡಬೇಕು. ಎಲ್ಲ ಆಯಿತು. ಆದಮೇಲೆ ಅದು ಯಾರು ಕೊಟ್ಟಿದ್ದು ಏನು ಎತ್ತ ಅನ್ನೋದಕ್ಕೆ ಒಂದು ಇದನ್ನು ಹೇಳ್ತಾರೆ. ಒಬ್ಬ ದಂಪತಿಗಳು ಪಾಪ ತುಂಬ ಶ್ರೀಮಂತರು, ಆದರೆ ದಟ್ಟ ಅವರಿಗೆ ಅನಾರೋಗ್ಯ ಅಂದರೆ ಅನಾರೋಗ್ಯ ಪಾಪ, ಮೈಯೆಲ್ಲ ರೋಗ. ಅವ್ರಿಗೆ ಯಾವ ಆಭರಣವನ್ನು ಹಾಕ್ಕೊಳ್ಳಿಕ್ಕಾಗ್ತಾ ಇರಲಿಲ್ಲ. ಒಂದು ಸಣ್ಣ ಸರ ಹಾಕ್ಕೊಂಡ್ರೆ ಅವ್ರಿಗೆ 100 ಕೆಜಿ ಭಾರ ಹೊತ್ತಾಗಿರೋದಂತ. ಅವ್ರು ಬೇಡ್ಕೊಂಡ್ರು, ಸ್ವಾಮಿ ಇಷ್ಟೆಲ್ಲ ಬೆಳ್ಳಿ ಬಂಗಾರ ಕೊಟ್ಟಿದ್ದಿ, ಒಂದಿನ ಹಾಕೋಬೋದು, ಹೋಗಲು ಕಣ್ಣು ತುಂಬ ನೋಡಲಿಕ್ಕೂ ಆಗಲ್ಲ, ಇಷ್ಟು ಅನಾರೋಗ್ಯ ನಮಗೆ, ನಿಮಗೆಲ್ಲ ಅರ್ಪಣೆ ಮಾಡ್ತೀವಿ, ನಮಗೆ ಆರೋಗ್ಯ ಕೊಟ್ಟರೆ ಸಾಕಪ್ಪ, ಬನ್ನಿರಿ ದಾರಿಗೆ ಅಂದ ದೇವರು. ಅಂತೂ ಎಲ್ಲ ಸಂಪತ್ತನ್ನು ಅವರು ಕೊಡ್ತೀವಿ ಅಂದ ಕೂಡಲೇ ಆರೋಗ್ಯವಂತರಾದರು. ಅದನ್ನೆಲ್ಲ ಪಾಪ ಕೊಟ್ಟು ಕಳಿಸ್ಯಾರ ಅವರ ದೂತರ ಕೈಯಲ್ಲಿ. ಇನ್ನೂ ಬೆಟ್ಟ ಹತ್ತುವಷ್ಟು ತಾಕತ್ತು ಬಂದಿರಲಿಲ್ಲ. ಯೋಗಾಯೋಗ ಇವರು ಸೇರಿದ ದಿವಸವೇ ಗಂಡ ಹೆಂಡತಿ ಅನ್ಕೊಂಡ್ರಂತೆ, ನಾವು ಕೊಟ್ಟಿದ್ದು ಏನು ಸೇರುತ್ತೋ ಇಲ್ಲೋ ಶ್ರೀನಿವಾಸನಿಗೆ. ಈ ಕಾಲದಂತೆ ಕಾಲ ಅಲ್ಲ, ಏನೋ ವಿಶ್ವಾಸ ಮಾಡೋರೇ ಕೊಟ್ಟು ಕಳಿಸೀವಿ, ಅದು ಶ್ರೀನಿವಾಸನಿಗೆ ಬಳಸ್ತಾರೋ ಇಲ್ಲೋ ಹಾಕೋತಾನೋ ಇಲ್ಲೋ, ಆಗಿದ್ದರೆ ಚೆನ್ನಾಗಿರೋದು, ನಮಗೆ ನೋಡೋ ಭಾಗ್ಯ ಇಲ್ಲ. ಆಗಲಿ, ತಲುಪಿರತ್ತೆ. ಇಷ್ಟಂದುಕೊಂಡ್ಯಾರೆ ಇಬ್ಬರಿಗೂ ಬೆಳಗಾಂಜಾವ ಸ್ವಪ್ನ. ಶ್ರೀನಿವಾಸ ಅವರು ಕೊಟ್ಟ ಆಭರಣವನ್ನೆಲ್ಲ ಹಾಕ್ಕೊಂಡು ನಿಂತೆ ಅಂತ. ಬೆಳಗ್ಗೆ ಎದ್ದ ಕೂಡಲೇ ಗಂಡ ಹೆಂಡತಿ ಇಬ್ಬರು ಒಂದೇ ವಾರ್ತೆಯನ್ನು, ನನಗೊಂದು ಸ್ವಪ್ನ ಬಿತ್ತು ತಿರುಪತಿಗೆ ಹೋಗಿದ್ದೆ, ನನಗೊಂದು ಸ್ವಪ್ನ ಬಿತ್ತು ನಮ್ಮನೆ ಆಭರಣನೇ ಶ್ರೀನಿವಾಸ, ಅಯ್ಯೋ ನನಗೂ ನಿಂಗೂ ಒಂದೇ ಥರ ಬಿದ್ದಿದೆ, ತುಂಬ ಸಂತೋಷ ಆಯ್ತು. ಅಂತೂ ನಾವು ಕೊಟ್ಟ ಪದಾರ್ಥ ದೇವರಿಗೆ ಸೇರಿದೆ. ಆದರೆ ಒಂದೇ ಒಂದು ಅಲ್ಲಿ ಗಮನಿಸಿದ್ರ ಏನದು, ಒಂದು ಹಾರ ಮಾತ್ರ ಕಾಣಲಿಲ್ಲ, ತುಂಬ ಬೆಲೆ ಬಾಳೋದು. ನಿಂಗೂ ಅದು ಗೊತ್ತಾಯ್ತಾ, ನನಗೂ ಅದು ಕಾಣಲಿಲ್ಲ. ಹಾಂ ಅಂತೂ ಇಬ್ಬರದು ಯಾಕೋ ಏನೋ, ಅದು ಎಲ್ಲಿ ನಾವೇ ಕಳಿಸಿಲ್ವೋ, ಎಲ್ಲನ ಬಿದ್ದೋಯ್ತೋ, ಅವರೇ ಹಾಕಿಲ್ವೋ, ಅಥವಾ ಇವರು ತೊಗೊಂಡು ಹೋಗೋರೇ ತೊಗೊಂಡ್ರೆ 108. ಚಿಂತನೆಯನ್ನು ಮಾಡಿ, ಅರೆ ಸ್ವಾಮಿ ಆ ಆಹಾರ ನಿನಗೆ ಸೇರಿದ್ರೆ ಒಳ್ಳೆಯದದು. ಮಾರನೇ ದಿವಸ ದೇವರೇನಿಲ್ಲ, ಒಂದು ಮಡಿಪಂಚೆ ಉಟ್ಕೊಂಡ್ಯಾನೆ, ಆ ಆಹಾರ ಒಂದೇ ಹಾಕ್ಕೊಂಡು ನಿಂತುಬಿಟ್ಟಿಯಾನೆ, ನಿಲವಾಭರಣವನ್ನೆಲ್ಲ ತೆಗೆದು ಒಂದೇ ಒಂದು ಆಹಾರ. ಮತ್ತೆ ಅವರಿಗೆ ಸ್ವಪ್ನ,
ಅದೊಂದೇ ಹಾಕ್ಕೊಂಡಿದ್ದು. ಗಂಡ ಹೆಂಡತಿ ನೋಡಿ ಆಶ್ಚರ್ಯಪಟ್ಟು ದೇವರನ್ನೇ ಕೇಳಿದ್ದು, ಅಲ್ಲಪ್ಪ ತಿಮ್ಮಪ್ಪ ಅಷ್ಟೆಲ್ಲ ಆಭರಣ ಹಾಕಿಕೊಂಡವನಿಗೆ ಈ ಒಂದು ಮಾಲೆ ಭಾರ ಆಯ್ತಾ ನಿನಗೆ, ಯಾಕೆ ಅದನ್ನೊಂದೇ ಹಾಕ್ಕೊಂಡಿ? ಶ್ರೀನಿವಾಸ ಅಂದಂತೆ, ಅದೆಲ್ಲದರಿಂದ ಆದ ಆನಂದ ಒಂದಾದರೆ ಅಥವಾ ನಿಮಗೆ ನಾನು ಕೊಟ್ಟ ಪುಣ್ಯ ಒಂದಾದರೆ ಈ ಹಾರ ಏನು ಕೊಟ್ಟೀರಿ, ಇದಕ್ಕೆ ಬೆಲೆನೇ ಕಟ್ಟದಷ್ಟು ಪುಣ್ಯ ಕೊಟ್ಟೀನಿ, ಯಾಕೆ ಕೇಳಬಹುದ ಸ್ವಾಮಿ? ಏನಿಲ್ಲ, ಅದು ನಾನು ದಾನ ಕೊಡಲಿಕ್ಕೆ ಉಪಯೋಗ ಬಿತ್ತು, ಆದ್ದರಿಂದ ಅದು ನನಗೆ ತುಂಬ ಆನಂದ ಆಯಿತು ಅಂತ ಶ್ರೀನಿವಾಸ ಅಂದನು. ನೀ ಯಾರಿಗೆ ದಾನ ಕೊಟ್ಟಿ ಸ್ವಾಮಿ? ನನ್ನ ಭಕ್ತ ಒಬ್ಬ ವಿಜಯ ವಿಠಲನ ದಾಸ, ವಿಜಯದಾಸರು ಅಂತ ಬರ್ತಾ ಇದ್ರು, ಅವರು ಏನೋ ಸ್ವಾಮಿಯನ್ನು ಬೇಡಿದಾಗ ಏನಾದರೂ ಕೊಡಬೇಕು ಅಂದಾಗ ಈ ಆಹಾರ ಕಾಣಿಸ್ತು, ಅದನ್ನು ಕೊಟ್ಟೆ. ಆಹಾರ ಅವರಲ್ಲೂ ಇಲ್ಲ, ಒಬ್ಬ ಶಿಷ್ಯನ ಜೀವನಕ್ಕೆ ಆಹಾರ ಉಪಯೋಗ ಬಿದ್ದಿದೆ, ಆದ್ದರಿಂದ ನನಗೆ ತುಂಬ ಆನಂದ ಆಯಿತು ಅಂತ ಶ್ರೀನಿವಾಸ ಹೇಳಿದಾಗ ಎಷ್ಟು ಆನಂದವೋ ಅವರಂದರು. ನಾವೆಲ್ಲ ಶ್ರೀನಿವಾಸನಿಗೆ ಕೊಟ್ಟರೆ ಶ್ರೀನಿವಾಸನ ಕೈಯಲ್ಲೂ ದಾನ ತಗೊಂಬೋ ಒಬ್ಬ ಆಸಾಮಿ ಇದಾರಲ್ಲಪ್ಪ, ಎಂಥ ಪುಣ್ಯಾತ್ಮರವರು ಸ್ವಾಮಿ. ಅವರನ್ನು ನಾವು ನೋಡಬೇಕು, ವಿಜಯದಾಸರನ್ನು ಅವರ ಸ್ವಪ್ನದಲ್ಲಿ ತೋರಿಸಿ ಕೆಲವೇ ದಿನಕ್ಕೆ ನಿಮ್ಮ ಮನೆಗೆ ಬರ್ತಾರೆ ಅಂದಾಗ ದಾಸರ ಕಾಲಿಗೆ ಬಿದ್ದು, ಸ್ವಾಮಿ ನೀವು ಶ್ರೀನಿವಾಸನಿಗೂ ಆಚಾರ, ನೀವು ವಿಜಯ ಎಂಥ ದೊಡ್ಡವರು ನೀವು ಅಂಥೇಳಿ ಆನಂದಪಟ್ಟರು. ನಮ್ಮ ದೇವರು ಕೊಡುವ ಕಾಲಕ್ಕೆ ಅದನ್ನೇ ಅಂತಾರೆ ಸ್ವಾಮಿ, ಯಾರೋ ಮನುಷ್ಯರು ಕೊಟ್ಟರು ಅಂತಲ್ಲೋ, ನೀನೇ ಕೊಟ್ಟಲ್ಲೋ, ನಿನಗಾಗಿ ಕೊಟ್ಟ ಪದಾರ್ಥವನ್ನೆಲ್ಲ ನೀನು ಕೊಡಬೇಕು ಅಂದರೆ ನಿನಗೆ ಭಕ್ತರ ಮೇಲೆ ಎಷ್ಟು ಪ್ರೀತಿ, ತುಂಬ ಪ್ರೀತಿ ದೇವರಿಗೆ. ತನ್ನ ಭಕ್ತರಕ್ಕಿನ್ನ ತೊಂಡರಿಗೆ ತೊಂಡನಾಗಿ ಸಂಚರಿಸುತ್ತೀ ಅನ್ನುವಂತಾರೆ ಗುರುಗಳು ಪುರಂದರದಾಸರಂಥದ್ದು. ತೊಂಡರಿಗೆ ತೊಂಡನಾಗಿ ನೀನು ಒಂದು ಕೊಟ್ಟಿ ಅಂದರೆ ಹತ್ತು ಮಾಡಿ ಕೊಡ್ತಾನೆ. ಅಕ್ಷಯಂಕರ ಮಾಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಮ್ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ. ದೇವತಾ ಮಂಡಲಾಖಂಡ ಮಂಡನಂ ಪ್ರೀಣಯಾಮೋ ವಾಸುದೇವಂ. ನೀನು ಚೂರೇ ಕೊಡು, ಕೊಡು ಅನ್ನೋದು ಅದರ ಹಿಂದಿನ ಕಾನ್ಸೆಪ್ಟ್ ಅಲ್ಲ. ನಾನು ದರಿದ್ರ, ನನಗೇನೂ ಇಲ್ಲ, ಚೂರೇ ಕೊಡು ಅಡ್ಡಿ ಇಲ್ಲ, ಅದರ ಹಿಂದೆ ಒಳ್ಳೆಯ ಭಾವನೆ ಇರಲಿ. ಸ್ವಾಮಿ ಕೊಟ್ಟದ್ದನ್ನು ಕೊಡುವ ಮನಸ್ಸನ್ನು ಕೊಟ್ಟ, ಸ್ವಾಮಿ ಕೊಟ್ಟದ್ದನ್ನು ಅದನ್ನು ಸ್ವಾಮಿ ಸ್ವೀಕಾರ ಮಾಡ್ತಾನೆ, ಅದು ಎಷ್ಟು ಜನ್ಮದ ಪುಣ್ಯ. ಕೊಡಬೇಕು ಅನ್ನಲಿಕ್ಕೆ ಮೊದಲನೇದು ಪದಾರ್ಥ ಬೇಕು. ಪದಾರ್ಥವನ್ನು ಕೊಟ್ಟವರಿಗೆಲ್ಲ ಕೊಡುವ ಸದ್ಬುದ್ಧಿಯನ್ನು ದೇವರು ಕೊಡಬೇಕು. ನಾನು ಕೊಡಬೇಕು ಪದಾರ್ಥವನ್ನು, ಪದಾರ್ಥವೂ ನನ್ನಲ್ಲಿದೆ, ತೆಗೆದುಕೊಳ್ಳುವ ಯೋಗ್ಯ ಒಬ್ಬ ಸಿಗಬೇಕಲ್ಲ. ಎಲ್ಲವನ್ನು ಒದಗಿಸಿದ್ದಕ್ಕೆ ದೇವರಿಗೆ ಒಂದು ನಮಸ್ಕಾರ ಅಂತ. ನಿಜವಾಗಲೂ ದೇವರು ಕೊಡೋದು ಮುಖ್ಯ ಅಲ್ಲ, ಕೊಟ್ಟಿದ್ದನ್ನು ಸದ್ವಿನಿಯೋಗ ಮಾಡುವ ಬುದ್ಧಿಯನ್ನು ಕೊಟ್ಟನಲ್ಲ. ತುಷ್ಟನಬಹುದು ಎಳ್ಳಷ್ಟು ಮುಂದೆಟ್ಟರೆ ಅಷ್ಟಿಟ್ಟೆನ್ನದೆ ಸಕಲೇಷ್ಟಂಗಳ ಕೊಟ್ಟು ಕವನ ಶಕ್ರನಿಗೆ ತ್ರಿವಿಷ್ಟಪ ಪಟ್ಟವ ಗಟ್ಟಿದವ ನಿಟ್ಟುರ ನಲ್ಲವಿಸೆಟ್ಟರಿಗೊಲಿದಿಯ ದುಷ್ಟರ ತರಿದಟ್ಟಿದ ಜಗ ಜಟ್ಟಿ ಅರಿಟ್ಟ ಮುಟ್ಟಿ ಕಾದ್ಯರ ಹುಡುಗಟ್ಟಿದ ವಿಠಲ ಬಲು ದಿಟ್ಟ ನಮ್ಮ ವಿಠಲ ಬಲು ದಿಟ್ಟ ನಾರಾಯಣ ನನೇ ಮನವೇ ನಾರಾಯಣ ನನೇ ನಾರಾಯಣನ ಮನ್ನಿಸು ವರ್ಣಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ನೀರಾಜನದಿಂದ ಅರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ ವೇದ ಪಾರಾಯಣ ಪ್ರಿಯನ. ತುಷ್ಟನ ಹೌದು ಎಳ್ಳಷ್ಟು ಮುಂದಿಟ್ಟರೆ ವಿಜಯದಾಸರೇ ಒಂದು, ಇದು ವಾದಿರಾಜರದು, ನಾ ಹೇಳಿದ್ದು ವಿಜಯದಾಸರೇ ಒಂದು ಕೃತಿಯನ್ನು ಮಾಡ್ಯಾರ. ಕೃಷ್ಣಾರ್ಪಣವೆಂದು ಕೊಡಲು ಎಳ್ಳಷ್ಟಾದರೂ ಮೇರುಪರ್ವತ ಮೀರುವುದು. ನೀನು ಕೊಟ್ಟದ್ದು ಎಳ್ಳಿನಷ್ಟು, ದೇವರು ವಾಪಸ್ಸು ಕೊಟ್ಟಿದ್ದು ಮೇರು ಪರ್ವತದಷ್ಟು. ಅದು ಎಲ್ಲಿದೆ ದೃಷ್ಟಾಂತ ಅಂದರೆ ದ್ರೌಪದಿದ್ದನ್ನು ಹೇಳ್ತಾರೆ. 10,000 ಜನ ಮುನಿಗಳನ್ನು, ಅದರಲ್ಲೂ ಕ್ಯಾಪ್ಟನ್ನು ದೂರ್ವಾಸರು, ಈ ಪಾಪಿ ದುರ್ಯೋಧನ ಪಾಂಡವರಿಗೆ ಹಿಂಸೆಯನ್ನು ಕೊಡಬೇಕು, ಪಾಂಡವರು ಇವತ್ತು ದುರ್ವಾಸರ ಶಾಪಕ್ಕೆ ಗುರಿ ಆಗಬೇಕು,
ಪಾಂಡವರ ಮನೆಯಲ್ಲಿ ಎಲ್ಲ ಮುಗಿದೋಗಿರಬೇಕು ಅರಣ್ಯದಲ್ಲಿ. ಆ ಪಾತ್ರೆಯನ್ನೆಲ್ಲ ತೊಳೆದು ಇಟ್ಟುಬಿಟ್ಟಾಳೆ ಅಕ್ಷಯ ಪಾತ್ರೆಯನ್ನು. ಅಕ್ಷಯ ಪಾತ್ರೆ ತೊಳೆದಾದ ಮೇಲೆ ಮತ್ತೇನಾದರೂ ಪದಾರ್ಥ ಬೇಕು ಅಂದರೆ ಸೂರ್ಯೋದಯ ಆಗಲೇಬೇಕು. ಸೂರ್ಯಾಸ್ತ ಆದ ಮೇಲೆ ಈ ಆಸಾಮಿ ಎಲ್ಲ ಬಂದರು, 10,000 ಜನ. ದ್ರೌಪದಿ, ನಮಗೆ ಅನ್ನ ಬೇಕು. ಪಾಂಡವರಿಗೆ ಇಲ್ಲ ಅಂದು ಗೊತ್ತೇ ಇಲ್ಲ, ದ್ರೌಪದಿ ದೇವಿಗೆ ಇಲ್ಲ ಅನ್ನೋ ಮಾತಿಲ್ಲೇ ಇಲ್ಲ. ಏನು ಮಾಡೋದು, 10,000 ಜನ, ಒಬ್ಬರೋ ಇಬ್ಬರೋ ಏನೋ ವ್ಯವಸ್ಥೆ ಮಾಡ್ಬೋದು, ಇಲ್ಲ ಎಳ್ಳೀರೋ ಪಾನಕವೋ ಸರಿ. ದ್ರೌಪದಿಗೆ ಆಪತ್ತು ಬಂದರೆ ದೇವರನ್ನು ವಿಶೇಷ ಸ್ಮರಣೆ, ಶ್ರೀಮದ್ ಆಚಾರ್ಯ ನಿರ್ಣಯದಲ್ಲಿ ಅಂತಾರೆ. ಅವಳ ವಸ್ತ್ರಾಪಹರಣ ಕಾಲಕ್ಕೆ ಕೃಷ್ಣನನ್ನು ಸ್ಮರಣೆ ಮಾಡಲು ಯಾವಾಗಲೂ ಮಾಡ್ತಾ ಇದ್ಲು, ಸ್ವಲ್ಪ ಸ್ಪೀಡಾಗಿ ಮಾಡಲು ಅಂತಾರೆ ಶ್ರೀಮದಾಚಾರ್ಯರು. ಆಗ ಮಾತ್ರ ನೆನಪಿಸಿಕೊಂಡದ್ದಲ್ಲ, ಯಾಕೆಂದರೆ ಮೂಲ ಮಹಾಭಾರತ ಈ ಮಾತನ್ನು ಹೇಳತ್ತೆ. ನನಗೆ ದುರ್ವಾಸರೇ ಹೇಳಿದ್ದಾರೆ, ಇದೇ ಆಸಾಮಿ ದುರ್ವಾಸರೇ, ಅವರ ಮನೆಯಲ್ಲಿ ಸೇವೆಯನ್ನು ಮಾಡಿಸಿಕೊಂಡು ನನಗೆ ಹೇಳಿದ್ದಾನೆ, ಆಪತ್ತು ಬಂದಾಗ ದೇವರನ್ನು ಸ್ಮರಣೆ ಮಾಡು. ಅದು ನಮ್ಮ ಹಣೆ ಬರಹ. ಅವಳು ಯಾವತ್ತು ದೇವರ ಸ್ಮರಣೆಯನ್ನು ಬಿಡ್ತಾಳೋ ಅವತ್ತೇ ಆಪತ್ತು ಅಂತ ಚಿಂತನೆ ಮಾಡಿದವಳು. ಅವಳು ಭಾರತೀದೇವಿ ಅವತಾರ. ಶ್ರೀಮದಾಚಾರ್ಯ ಅಂತಾರೆ, ಯಾವಾಗಲೂ ಮಾಡ್ತಾ ಇದ್ಲು, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದ್ಲು ಅಂತ ತಿಳ್ಕೊಳ್ಳಿ. ಆಗ ಮಾತ್ರ ಮಾಡಿದ್ಲು, ಆಪತ್ತು ಬಂತು ಅನ್ಕೊಳ್ಳೇಬೇಡ್ರಿ ಅಂತ. ಸರಿ, ಅವಳಿಗೆ ಆಪತ್ತು ಬಂದಾಗ ಕೃಷ್ಣನನ್ನು ಹೆಚ್ಚಾಗಿ ಸ್ಮರಣೆ ಮಾಡೋದು, ಕೃಷ್ಣ ಅಂದು ಬಂದು ನಿಂತೇ ಬಿಟ್ಟು ಬಂದ ದೇವರು ಏನು ಎತ್ತ ಯಾವುದು ಕೇಳಲೇ ಇಲ್ಲ. ಅಮ್ಮ ತಂಗಿ, ನನಗೆ ಮೊದಲು ಏನಾದರೂ ಉಣ್ಲಿಕ್ಕಿದ್ರೆ ಕೊಡೆ, ಹಸಿವು. ಕೃಷ್ಣ, ನಾಟಕ ಆಡಬೇಡೋ, ನಮ್ಮಪ್ಪ ನಾನು ಕರೆದದ್ದೇ ನಿನ್ನನ್ನು ಇನ್ನೊಬ್ಬರ ಹಸಿವು ಹಿಂಗಿಸು ಅಂತ. ನೀನು 10,000 ದಿನದ ಕಷ್ಟ ಅಂದರೆ ನೀ ಇನ್ನೊಬ್ಬ ಬಾಲಂಗೋಚಿ, 10,001 ನಿನಗೂ ಕೊಡೋದು, ನಾ ಏನು ಒದ್ದಾಡಿಸಾ ಇಲ್ಲಿ. ಹಾಂ, ನೀ ಹೀಗೆ ಮಾಡಿದ್ರೆ ಗತಿ ಏನು? ಯಾರಿಗೋ ನಾವು ಹೇಳಬೇಕು, ರಾಯರ ಆರಾಧನೆ ದಿವಸ ದಯಮಾಡಿ ನಮಗೊಂದು 2 ಎಲೆ ಹಿಡಿದಿರ್ತೀರಾ, ನಾ ಹಿಡ್ಕೊಂಡೇ ಬಿಟ್ಟೇನೆ ಅಂತ ಒಂದು 2 ಎಲೆ ಆಚೆನೇ ಹಿಡ್ಕೊಂಡು ನಿಂತು ಬಿಟ್ಟಿದ್ದೆ, ತೊಗೊಳ್ರಿ ನಿಮಗೆ ಅಂತ. ನಾ ಅದಲ್ರಿ ಒಳಗೆ ಅಂತ ಹೇಳಿದ್ರೆ, ಹಾಂ ಒಳಗಿಂದಾನೆ ತಂದಿದ್ದು, ಇದು ಆಗೋದಿಲ್ಲ, ಬೀಸ್ಕೋತಾ ಇರ್ರಿ ಅಂದ. ಹಾಗೆ ಅವಳು ಅನ್ನೋ ಕಾಲಕ್ಕೆ ನೀ ಏನು ಕಾಳಜಿ ಮಾಡಬೇಡ, ನಿನಗೇನು ಆಪತ್ತು ಬಂದಿದೆ ಹೇಳು. 10,000 ಜನ ಯೋಗ್ಯರು ಸನ್ಯಾಸಿಗಳು ಹಸಿದು ಬಂದು ನಿಂತ್ಯಾರೆ, ಸ್ನಾನಕ್ಕೆ ಹೋಗ್ಯಾರೆ, ಏನು ಮಾಡಲಿ? ನೀ ಅಕ್ಷಯ ಪಾತ್ರೆ ತೊಗೊಂಬ. ಸ್ವಾಮಿ, ಅದು ಬೆಳಗ್ಗೆ ಸೂರ್ಯೋದಯ ಆಗೋವರೆಗೂ ಏನೂ ಬರೋದಿಲ್ಲ. ನೀ ತೊಗೊಂಬ ತಂಗಿ, ಎಲ್ಲಿ ಸೂರ್ಯ ಉದಯ, ನನ್ನ ಕಣ್ಣಲ್ಲೇ ಸೂರ್ಯ ಎಲ್ಲ ಉದಯ ಇದ್ದಾನೆ, ಎಲ್ಲಿಂದ ಅದು ಸೂರ್ಯೋದಯ ಬಾ. ಅದು ತಂದ ಕೂಡಲೇ ಅದರಲ್ಲಿ ಒಂದೇ ಒಂದು ತೊಪ್ಪಲು, ಯಾವುದು ಅಗಸೆ ಸೊಪ್ಪಿನ ಒಂದೇ ಒಂದು ಸಣ್ಣ ಎಲೆ, ಅದನ್ನು ನೋಡು ಇದಿತ್ತು ಅಂಥೇಳಿ ದೇವರು ತಿಂದು ಹೊಟ್ಟೆ ತುಂಬಿತು ಅಂತ ತೇಗದರೆ 10,000 ಜನ ಎಲೆ ಗೋಮ ಸಮಸ್ಯೆನೂ ಇಲ್ಲ, ಅಲ್ಲಿಂದಲೇ ಹೊರಟು ಬಿಟ್ಟರು, ಎಲೆ ಇಲ್ಲ ಗೋಮ ಇಲ್ಲ. ಇದನ್ನು ವಿಜಯದಾಸರಂತಾರೆ, ನಮ್ಮ ಸ್ವಾಮಿ ಬಲಿದ ಅಂತಾದರೆ ಶುಕಾಚಾರ್ಯರಿಗೆ ತಾನುಂಡು ತೇಗಿ ತೋರಿಸ್ದ ಕೃಷ್ಣಾರ್ಪಣವೆಂದು ಕೊಡಲು ಎಳ್ಳಷ್ಟಾದರೂ ಮೇರುಪರ್ವತ ಮೀರುವುದು, ಮೇರುಪರ್ವತವನ್ನೇ ಮೀರಿದಷ್ಟು ಪುಣ್ಯವನ್ನು ದೇವರು ಕೊಡ್ತಾನೆ ಅಂತ. ಹೀಗೆ ಅವಳಿಗೆ ಅನುಗ್ರಹವನ್ನು ಮಾಡಿ ಭಗವಂತ ನಾನಾ ತರಹದ ಲೀಲೆಗಳನ್ನು ಭಕ್ತರ ಜೀವನದಲ್ಲಿ ತೋರಿಸ್ತಾನೆ.